ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರದ ಸ್ವಚ್ಛತೆ ಕಾಪಾಡಿ ಹಿರಿಮೆ ಹೆಚ್ಚಿಸಲು ಪೌರ ಕಾರ್ಮಿಕರ ಪಾತ್ರ ಬಹಳಷ್ಟಿದೆ. ಅವರ ಹಿತ ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ರಾಜ್ಯದಲ್ಲಿ 70% ಪೌರ ಕಾರ್ಮಿಕರನ್ನ ಈಗಾಗಲೇ ಕಾಯಂಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ಹಂತ ಹಂತವಾಗಿ ಕಾಯಂಗೊಳಿಸಿ ನೇಮಕಾತಿ ಆದೇಶ ನೀಡಲಾಗುವುದು ಎಂದು ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಇನ್ನು ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕವಾದ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿ ಅವರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕಿಂತ ಮುಂಚೆಯೇ ಅಧಿಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಈಶ್ವರ್ ಖಂಡ್ರೆ ಅವರು ಪೌರಾಡಳಿತ ಸಚಿವರಿದ್ದರು. ಅಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಸೂಚಿಸಿದ್ದರು. ಅದರಂತೆ ಸಿದ್ದರಾಮಯ್ಯ ಅವರು ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವಂತೆ ಆದೇಶ ಹೊರಡಿಸಿದ್ದಾರೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ನೀಡುತ್ತಿರುವುದು ಸಂತಸದ ವಿಷಯ. ಬಹಳ ದಿನಗಳಿಂದ ಪೌರ ಕಾರ್ಮಿಕರ ಕಾಯಂಗೊಳಿಸುವ ಕುರಿತು ಹೋರಾಟಗಳನ್ನು ನೋಡಿದ್ದೇವೆ. ಅವರ ಬೇಡಿಕೆಗಳನ್ನು ಈಡೇರಿಸುವ ಭಾಗ್ಯ ಇಂದು ನಮಗೆ ಬಂದಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಇನ್ನು ದೇಶದ ಜನತೆಯ ಆರೋಗ್ಯ, ನಗರ ಸೌಂದರ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರು ಸಲ್ಲಿಸುತ್ತಿರುವ ಸೇವೆ ಶ್ಲಾಘನೀಯವಾದದ್ದು. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅಗತ್ಯ ಸುರಕ್ಷಾ ಪರಿಕರಗಳು, ಸಮವಸ್ತ್ರ ಸೇರಿದಂತೆ ಬಹಳಷ್ಟು ಸೌಲಭ್ಯ ಪೌರ ಕಾರ್ಮಿಕರಿಗೆ ನೀಡಲಾಗುವುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಸುಮಾರು 368 ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರ ಪ್ರತಿಗಳನ್ನು ಈಗಾಗಲೇ ನೀಡಲಾಗಿದೆ. ಜಿಲ್ಲೆಯ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಕೋವಿಡ್ ಸಮಯದಲ್ಲಿ ತಮ್ಮ ಜೀವವನ್ನು ಲೆಕ್ಕಿಸದೆ ಪೌರ ಕಾರ್ಮಿಕರು ಜನತೆಯ ಸೇವೆಯನ್ನು ಮಾಡಿದ್ದಾರೆ. ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲ ಪೌರ ಕಾರ್ಮಿಕರಿಗೆ ಮತ್ತೆ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಲಾಗುವುದು ಎಂದು ಡಿಸಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ 155 ಮತ್ತು ಬೆಳಗಾವಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ 213 ಜನ ಸೇರಿದಂತೆ ಒಟ್ಟು 368 ಪೌರ ಕಾರ್ಮಿಕರನ್ನು ಸರ್ಕಾರಿ ನೌಕರರನ್ನಾಗಿ ನೇಮಕಾತಿ ಮಾಡಲಾದ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಲಾಗಿದೆ. ಕಾರ್ಪೊರೇಷನ್ ಮುಖ, ಡಿಪ್ಟಿ ಕಮಿಷನ್ ಮುಖ ಅದು ಪತ್ರ ಕೊಟ್ಟರು, ಅದು 100% ಮಾಡಿಕೊಡ್ತೀವಿ ಅಂತ ತಮ್ಮೆಲ್ಲರಿಗೆ ನಾನು ವಿಶ್ವಾಸ ಕೊಡ್ತೇನೆ. ಈ ಕಾರ್ಯಕ್ರಮ ಎಲ್ಲರೂ ಬಂದಿದೆ, ಅದ್ರ ಸಲಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ತುಂಬ ಗರೀಬ್ ಭಯ ಲೇಖಿನ್ ಭೋತಿದ್ದಿಲ್ವಾಲೆ ಲಿಯಾದಲ್ಲಿ ಭೂ ಪ್ರಸಿದ್ಧಿ ಕೋಯ್ ಕಮಾಯಿ ಹೇ ತೋ ಫಸ್ಟ್ ಆಪ್ ಲೋಕಿ ಆದೇಶ ಪತ್ರ ಬಂದಿರುವಂತಹ ನಗರ ಪಾಲಿಕೆ ಮತ್ತು ಇಲ್ಲಿಂದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಎಲ್ಲ ಪೌರ ಕಾರ್ಮಿಕರ ಮಾಧ್ಯಮದಲ್ಲಿದ್ದಾರೆ. ಬಹಳ ದಿನಗಳಿಂದ ಈ ಹೋರಾಟವನ್ನು ನೋಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ನಮ್ಮನ್ನ ಕಾಯಂಗೊಳಿಸಬೇಕು, ಬಹಳ ಕಷ್ಟದ ಕೆಲಸ ನಾವು ಮಾಡ್ತೀವಿ ಅಂತ ಸುಮಾರು ದಿನಗಳಿಂದ ಆಯಾ ಸರ್ಕಾರಗಳಲ್ಲಿ ಒತ್ತಡವನ್ನು ನೋಡ್ತಾ ಇದ್ದೀವಿ. ಅವರ ಬೇಡಿಕೆಯನ್ನು ಕೊನೆಗೆ ಈಡೇರಿಸುವಂಥ ಭಾಗ್ಯ ಇವತ್ತು ಬಂದಿದೆ. ಭಾಳ ಒಳ್ಳೆಯದಿದೆ ಅಂತ ಹೇಳ್ತಾರೆ. ಯಾಕಂದರೆ ಬೇರೆಯವರೆಲ್ಲ ಕೂಗಿದೆ, ಆದರೆ ಇವರಿಗೆ ಕೂಗುವಂಥ ಶಕ್ತಿ ಭಾಳ ಕಡಿಮೆ ಇದೆ. ಆದರೆ ಹಿಂದಿನ ಸರ್ಕಾರ 22 ಆದೇಶ ಮಾಡಿ ಬೇರೆ ನೆಂಬರ್ ಮಾಡುವಂಥ ಪ್ರಯತ್ನ ಮಾಡಿದೆ. ಹಿಂದಿನ ಸರ್ಕಾರಕ್ಕೂ ಮತ್ತು ಇವತ್ತಿನ ಜಾರಿ ಮಾಡುವಂಥ ಈಗಿನ ಸರ್ಕಾರ ಇರೋದು ಕೂಡ ಶ್ರೇಯಸ್ಸು ಖಂಡಿತವಾಗಿ ಹೋಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಣ. ತಾವೆಲ್ಲ ಇಲ್ಲಿವರೆಗೆ ಕಾಯಂ ಇರಲಿಲ್ಲ, ಇವತ್ತಿಂದ ನೀವೆಲ್ಲ ಕಾಯಂ ಆಗಿದೆ. ಟೀಚರ್ಗಳಲ್ಲಿ ಇನ್ನೂ ಸುಮಾರು 4 ಕೊಡಬೇಕಾಗಿದೆ ನಮ್ಮ ಜಿಲ್ಲೆಯಿಂದ. ಬಹುಶಃ ಅದು ನ್ಯಾಯಾಲಯ ತಡೆಯಾದ್ರಿಂದ ವಿಳಂಬ ಆಗಿರ್ಬೋದು. ಆದರೆ ಸರ್ಕಾರ ಆ ಕಡೆ ಗಮನ ಹರಿಸ್ತದೆ, ನಿಮಗೆ ಕೂಡ ನ್ಯಾಯ ಕೊಡುವಂಥ ಪ್ರಯತ್ನ ಈ ಸರ್ಕಾರದಲ್ಲಿ ಆಗುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾರೆ. ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು. ಯಾಕೆ ನೀವೇ ಎಲ್ಲ ನಗರ ಸ್ವಚ್ಛ ಇರುವಂಥ ಒಂದು ಬಹಳ ಪ್ರಾಮಾಣಿಕ ಕೆಲಸ ಹೇಳಬೇಕಾಗ್ತದೆ.
ಕೂಡ ನಗರವನ್ನು ಸ್ವಚ್ಛ ಮಾಡುವಂತ ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಹಾಕಿದೆ. ಒಳ್ಳೆ ಕೆಲಸ ಮಾಡಿ ನಗರ ಸೌಂದರ್ಯ ಫಸ್ಟ್ ಪ್ರಯಾರಿಟಿ ಪರಿಸರ ನಗರ ಸೌಂದರ್ಯಗಳನ್ನ ಇದೆಲ್ಲ ಇವತ್ತಿನ ಪ್ರಯಾರಿಟಿಗೆ ಬರಬೇಕಾದಂಥ ವಿಷಯಗಳು. ಹೀಗಾಗಿ ಸರ್ಕಾರ ಇನ್ನೂ ಬಹಳ ಸೌಲಭ್ಯಗಳನ್ನ ಕೊಡಬೇಕಾಗಿದೆ. ಅದು ಟೆಕ್ನಾಲಜಿ ಇರ್ಬೋದು, ನಿಮಗೆಲ್ಲ ಸಮವಸ್ತ್ರ ಇರ್ಬೋದು, ಪ್ರಕಾಶ ಕೊಡಲಿಕ್ಕೆ ಭಾಳಷ್ಟು ಇನ್ನೂ ನಿಮಗೆ ಸೌಲಭ್ಯಗಳನ್ನ ಕೊಡಬೇಕಾಗಿದೆ. ಬಹುಶಃ ಮುಂದಿನ ತಿಂಗಳಲ್ಲಿ ನಿಮಗೆಲ್ಲ ಆ ಸೌಲಭ್ಯಗಳು ಕೂಡ ಖಂಡಿತವಾಗಿ ದೊರಕಿದೆ. ಜೊತೆಗೆ ಹೊಸ ಟೆಕ್ನಾಲಜಿ ಎಲ್ಲ ಜಗತ್ತು ಮುಂದರು ಕೂಡ ಇನ್ನೂ ನಾವು ಸೆರೆಡಿಯಲ್ಲಿ ಇಳಿದು ಸ್ವಚ್ಛ ಮಾಡುವಂತ ಹಲವಾರು ಘಟನೆಗಳನ್ನ ನೋಡ್ತಾ ಇರ್ತೀವಿ. ಎಷ್ಟು ಸಾವುಗಳನ್ನು ನೋಡಿದ್ವಿ ನಾವು ಜಗತ್ತೆಲ್ಲ. ಇನ್ನು ಮುಂದೋದ್ರೂ ಕೂಡ ನಾವಿನ್ನು ಕಲೆ ಸಿಕ್ಕಿದ್ದೀವಿ. ಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಇದಕ್ಕೆಲ್ಲ ಹೊಸ ಒಂದು ಮುಕ್ತಿ ಸಿಕ್ಕನ್ನೋ ಆಶಯ ವ್ಯಕ್ತ ಮಾಡ್ತಾ ಇವತ್ತು ಸರ್ಕಾರ ಮೇಲೆ ಬಹಳ ಜವಾಬ್ದಾರಿ ಇಟ್ಟು ಇವತ್ತು ನಿಮಗೆ ಪರ್ಮನೆಂಟ್ ಆಗಿ ಮಾಡುವಂತ ಪ್ರಯತ್ನವನ್ನು ಮಾಡಿದೆ. ಅದು ಸರ್ಕಾರದ ಒಳ್ಳೆ ಹೆಸರು ಬರಬೇಕು, ಆ ನಗರ ಪಾಲಿಕೆ ಅಥವಾ ನಗರಸಭೆ ಕೂಡ ಒಳ್ಳೆ ಹೆಸರು ಬರ್ತಕ್ಕಂಥ ಕೆಲಸ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಕೂಡ ನಮ್ಮ ಸರ್ಕಾರ ಜಿಲ್ಲಾಡಳಿತ ಯಾವಾಗಲೂ ಕೇಳಲಿಕ್ಕೆ ಸುಧಾರಿಸಿದ್ದೀನಿ. ತೊಂದರೆಗಳೇನಾದರೂ ಕೂಡ ನೇರವಾಗಿ ನಮ್ಗೆ ಹೇಳಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ಇನ್ನು ಜಿಲ್ಲಾ SP ಭೀಮಾಶಂಕರ್ ಗುಳೇದ್, ಬೆಳಗಾವಿ ಮಹಾಪೌರರಾದ ಶೋಭಾ ಸೋಮನಾಚೆ ಮತ್ತು ಉಪಮಹಾಪೌರರಾದ ರೇಷ್ಮಾ ಪಾಟೀಲ್, ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ದೂಡಗುಂಟಿ, ಉಪ ಆಯುಕ್ತೆ ರೇಷ್ಮಾ ತಾಳಿಕೋಟಿ, ನಗರ ಸೇವಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ News 24/7 ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.